ಏನೋ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಿಟ್ಕಾಯಿನ್ ಹಗರಣದ ತನಿಖೆ ರಿ ಓಪನ್ ಆಗೋದು ಫೇಕ್ಸ್ ಬಿಟ್ಕಾಯಿನ್ ಹಗರಣವನ್ನು ತನಿಖೆ ಮಾಡುವ ಭರವಸೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಾರೆ ಬಿಟ್ಕಾಯಿನ್ ಪ್ರಕರಣವನ್ನು ಮರುತನಿಕೆ ಮಾಡ್ತೀವಿ ಬಿ ಜೆ ಪಿ ಅವರು ಈಗಾಗಲೇ ಕುಣಿದಾಡ್ತಿದ್ದಾರೆ ನಮ್ಮ ಸರ್ಕಾರ ಬಂದು ಇನ್ನೂ ಒಂದು ತಿಂಗಳು ಆಗಿಲ್ಲ ಸರಿಯಾಗಿ ಅವರು ಸ್ವಲ್ಪ ಸಮಾಧಾನದಿಂದ ಇದ್ರೆ ಒಳ್ಳೆಯದು ಬಿಟ್ಕಾಯಿನ್ ಪ್ರಕರಣವನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಅವರು ತಿಳಿಸಿದ್ದಾರೆ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಈ ಬಗ್ಗೆ ಸುದ್ದಿ ಮಾಡಿದರು ಆದರೆ ಹೊಂದಾಣಿಕೆ ಪಾಲಿಟಿಕ್ಸ್ ನಡೀತಾ ಇದೆ ಬಿ ಜೆ ಪಿ ಸರ್ಕಾರದಲ್ಲಿ ಬಿಟ್ಕಾಯಿನ್ ಹಗರಣ ಎಲ್ಲ ಅದು ಇದೆಲ್ಲ ಇತ್ತು ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು ಅದನ್ನು ದೊಡ್ಡದಾಗಿ ಸೌಂಡ್ ಮಾಡಲಿಲ್ಲ ಅವರು ಫಿಕ್ಸಿಂಗ್ ಮಾಡ್ಕೋತಾರೆ ಅಂತ ಅದಕ್ಕೆ ಉತ್ತರ ಕೊಟ್ಟವ್ರೆ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಬಳಸ್ಕೊಂಡ್ರು ಇವತ್ತು ಯಾಕೆ ಆ ಪ್ರಕರಣದ ಬಗ್ಗೆ ತನಿಖೆ ಆಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು ಪ್ರತಾಪ್ ಸಿಂಹ ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಾತಾಡಿದ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿದರು ಎಸ್ ಬಿಟ್ಕಾಯಿನ್ ಹಗರಣ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಮಾಸ್ಟರ್ ಮೈಂಡ್ ಹ್ಯಾಕರ್ ಶ್ರೀಕಿ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದರು ಸಿಂಪಲಾಗಿ ಆಟೋದಲ್ಲಿ ಹತ್ಕೊಬಿಟ್ಬಿಡ್ಬಿಡೋ ನೋಡೋಣ ಆ ಮನುಷ್ಯ ಆಟೋದಲ್ಲಿ ಹತ್ಕೊ ಬಂದ್ಬಿಟ್ಟು ತಾನೇ ಕೋರ್ಟ್ ಒಳಗೆ ಹೋಗ್ಬಿಡೋ ನಾನೇ ಶ್ರೀಕಿ ನನ್ನೇ ಹುಡುಕ್ತಿರೋದು ಅವರು ಅಂತ ತಲೆ ಕೆಡ್ಸ್ಕೊಬಿಡೋರೆ ಪೊಲೀಸವ್ರೆ ಇವ್ನು ಯಾರಿಗೂ ಇವನು ಎಲ್ಲೆಲ್ಲ ಹುಡುಕ್ಬೇಕು ಇವ್ನಗೋಸ್ಕರ ಇಡೀ ಸರ್ಕಾರ ತಲೆ ಕೆಡ್ಸ್ಕೊಂಡೈತೆ ಹಾಂ ಅದೆಷ್ಟೋ ಅಮೌಂಟು ಅದ್ಯಾವುದೋ ಬೇರೆ ಬೇರೆ ದೇಶಗಳಾದ ಅಕೌಂಟೆಬಿಲಿಟಿ ಇಲ್ಲದ ಹಣವನ್ನು ನಮ್ಮ ಇವನು ಒಂದು ನಿಮಿಷದಲ್ಲಿ ಹ್ಯಾಕ್ ಮಾಡಿಬಿಡ್ತಾನಂತೆ ಅದನ್ನ ಕ್ರಿಪ್ಟೋ ಕರೆನ್ಸಿ ಹ್ಯಾಕ್ ಮಾಡಿಬಿಡ್ತಾನಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಸಿ ಬಿ ಪೊಲೀಸರು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮತ್ತು ಆತನ ಸಹಚರನ್ನ ಡ್ರಗ್ ಕೇಸ್ನಲ್ಲಿ ಬಂಧಿಸಿದ್ರು ಶ್ರೀಕಿ ಡಾರ್ಕ್ ನೆಟ್ ಮೂಲಕ ಕಾಯಿನ್ಗಳನ್ನು ಬಳಸ್ಕೊಂಡು ಡ್ರಗ್ಗಳನ್ನು ಸಂಗ್ರಹಿಸಿದ್ದಾನೆ ಜೊತೆಗೆ ಅದನ್ನು ತಮ್ಮ ಹೈ ಪ್ರೊಫೈಲ್ ಕ್ಲೈಂಟ್ಗಳಿಗೆ ಮಾರಾಟ ಕೂಡ ಮಾಡುತ್ತಾ ಅಂತ ಆರೋಪಿಸಲಾಗ್ತಿತ್ತು ಅಲ್ಲದೆ ಬಿಟ್ಕಾಯಿನ್ ವಿನಿಮಯಕ್ಕೆ ಹ್ಯಾಕ್ ಮಾಡೋದು ಕ್ರಿಪ್ಟೋ ಕರೆನ್ಸಿ ಲೂಟಿ ಮನಿ ಲಾಂಡ್ರಿಂಗ್ ಮತ್ತು ಸೈಬರ್ ವಂಚನೆಗಳಂತಹ ಸೈಬರ್ ಅಪರಾಧಗಳಲ್ಲಿ ತೋರಿಸ್ಕೊಂಡಿರೋ ಬಗ್ಗೆ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿತ್ತು ಮಾತ್ರವಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನ ಹ್ಯಾಕಿಂಗ್ನಲ್ಲಿ ಭಾಗಿಯಾಗಿದ್ದ ಎಂಬ ಆರೋಪ ಕೂಡ ಇತ್ತು ಹೀಗಾಗಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ಹಿಂದೆ ಸಾಕಷ್ಟು ರಾಜಕಾರಣಿಗಳಿದ್ದಾರೆ ಅವರು ಕುಣಿಸಿದಂತೆ ಶ್ರೀಕಿ ಕುಣಿದಿದ್ದಾನೆ ಹೀಗಾಗಿ ತನಿಖೆ ನಡೆದರೆ ಸತ್ಯಾಂಶ ಹೊರಬಳ್ಳ ಬರ ಬೀಳಲಿದೆ ಅನ್ನೋ ಚರ್ಚೆಗಳು ಬಟ್ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರಿಗೆ ಆ ಖಾತೆಯನ್ನು ಹೊಸ್ತಲ್ಲ ಹಿಂದೆ ನಿಭಾಯಿಸೋರೆ ಎಲ್ಲಿ ಹೆಂಗೆ ಏನು ಹಿಡಿದ್ರೆ ಯಾರು ಬಾಯಿ ಬಿಡ್ತಾರೆ ಅನ್ನೋ ಗೊತ್ತು ಹೀಗಾಗಿ ಮರುತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಂಕ ಯಾರ್ಯಾರು ಭಾಗಿಯಾಗಿರೋ ಅವ್ರು ತಲೆ ಕೆಟ್ಟ್ಕೋಬೇಕು ಅಲ್ವಾ ಪ್ರತಾಪ್ ಸಿಂಹ ಭಾಗಿಯಾಗಿರೋಲ್ಲ ಯಾವ ಕಾರಣಕ್ಕೂ ಅವರು ಇರೋಲ್ಲ ಅದಕ್ಕೆ ಅವ್ರು ಹೇಳ್ತಾವ್ರೆ ತನಿಖೆ ಮಾಡಿ ಈಗಲಾದ್ರೂ ಅಂತ ಅವ್ರಿಗೇನು ತುಂಬ ಜನ ಒಂದಷ್ಟು ಸ್ನೇಹಿತರುಗಳು ಮೈಸೂರು ಪತ್ರಕರ್ತ ವಲಯದಲ್ಲಿ ಹೇಳುವಾಗ ಕಷ್ಟಪಟ್ಟು ಇಷ್ಟಪಟ್ಟು ನಿಯತ್ತಾಗಿ ರಾಜಕೀಯನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾರ್ಯಾರು ಫಿಕ್ಸಿಂಗ್ ಆಗಿ ಸೋಲಿಸ್ಬಿಡ್ತಾರೆ ಇದು ಪ್ರತಾಪ್ ಸಿಂಹ ಅವ್ರಿಗೆ ಬೇಸರ ಸಂಗತಿ ಅವರೇ ನಾನು ಹಣ ಮಾಡಬೇಕು ಲೂಟಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದವರಲ್ಲ ಕೇವಲ ಒಂದಷ್ಟು ಉದ್ದೇಶಗಳು ಸಿದ್ಧಾಂತಗಳನ್ನ ಇಟ್ಕೊಂಡು ಬಂದವರು ಸೋತಾಗ ಈಗ ಎಕ್ಸಾಂಪಲ್ ಮೈಸೂರಲ್ಲಿ ಶ್ರೀ ಒಬ್ಬರೇ ಗೆದ್ದಿರೋದು ವಿಧಾನಸಭಾ ಚುನಾವಣೆಯಲ್ಲಿ ಮಡಿಕೇರಿಯಲ್ಲಿ ಎರಡು ಸೀಟ್ ಹೊಟ್ಟೋಯ್ತು ಮೈಸೂರು ಮತ್ತು ಕೊಡಗಿನ ಸಂಸದರಾಗಿ ಕೆಟ್ಟ ಹೆಸರು ಬಂದಿದ್ದು ಅವ್ರಿಗೆ ಹೀಗಾಗಿ ರೊಚ್ಚಿಗೆ ಹೇಳೇಬೇಕು ರೊಚ್ಚಿ ಹೇಳಬೇಕಾಗಿರೋ ಅನಿವಾರ್ಯತೆ ನಮ್ಮ ಕೆಲಸ ನಾವು ಮಾಡ್ತೀವಿ ಯಾವನ ಯಾವನ ಬಂದು ಫಿಕ್ಸಿಂಗ್ ಮಾಡ್ಕೊಂಬಿಟ್ಟು ಪಕ್ಷನ ಸೋಲ್ಸ್ಬಿಟ್ಟು ನಮ್ಗಳ ಮೇಲೆ ಯಾಕೆ ರೀ ಆರೋಪ ಮಾಡ್ತೀರಾ ನೀವುಗಳು ದೂ ನೀವುಗಳು ತಿಂದು ಲೂಟಿ ಮಾಡಿ ತೇಗಿ ಕೂತ್ಕೋವರೆಗೂ ನುಂಗ್ಬಿಟ್ಟಿದ್ದೀರಾ ನಿಮಗೆ ಪಕ್ಷ ಗೆದ್ರೇನು ಸೋತ್ರೇನು ಹಾಂ ಆರಾಮಾಗಿ ಕೂತ್ಕೋತೀರ ನಾವು ಆ ಉದ್ದೇಶದಿಂದ ರಾಜಕೀಯ ಮಾಡೋಕೆ ಬಂದವರಲ್ಲ ಹೀಗಾಗಿ ಆ ಒಂದು ಲೆಕ್ಕಾಚಾರ ಅಂದರೆ ಆ ಒಂದು ಕಿಚ್ಚಿರುತ್ತೆ ಯಾರಿಗಾರು ಅಯ್ಯ ಮಾಡಿಲ್ಲ ತಿಂದಿಲ್ಲ ಉಂಡಿಲ್ಲ ಬಂದು ನಮ್ಗೆ ಬಿಡಿತಲ್ಲಪ್ಪ ಅಂತ ಏನೋ ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಅಂತ ಬಂದಿದ್ದು ಪ್ರತಾಪ್ ಸಿಂಹ ಇಂಥ ಸಂದರ್ಭದಲ್ಲಿ ಈ ಥರ ಆರೋಪ ಈ ಥರ ಸೋಲು ಸೋಲಿನ ಹೊಣೆ ಈ ಚರ್ಚೆಗಳು ಬಂದಾಗ ಹೇಳಬೇಕಾಗುತ್ತೆ ಯಾಕಂದರೆ ಸಂಸದರಾಗಿರೋದ್ರಿಂದ ಅವ್ರ ಮೇಲೆ ಹೈಕಮಾಂಡ್ ಯಾವ ರೀತಿ ಒತ್ತಡ ಇದೆಯೋ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು ಈ ಎಲ್ಲ ಕಚ್ ಲೆಕ್ಕಾಚಾರಗಳನ್ನು ನೋಡಿ ಅವರು ಹೇಳಿದ್ರು ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆಯಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗದಂಥ ಬಿಟ್ಕೋನ್ ಪ್ರಕರಣದ ತನಿಖೆ ನಡೆಸಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ